ಐವನ್ ಡಿ ಸೋಜ್ ಅವರ ಹೇಳಿಕೆ ಬಗ್ಗೆ ಏನು ಹೇಳ್ತೀರಾ ಸರ್ ನಿಮಗೂ ಸರಿ ಇದೆ ಅಂತ ಅನ್ಸುತ್ತೆ ಅದು ಬಂಗ್ಲಾದಲ್ಲಿ ಶೇಖ್ ಹಸೀನಾ ಅವರ ಪರಿಸ್ಥಿತಿಯೇ ನಿಮಗೂ ಬರುತ್ತೆ ರಾಜಭವನಕ್ಕೆ ನೋಡ್ತೇವೆ ಅದು ಕೂಡ ಅದನ್ನೂ ನಾನು ಸಮರ್ಥನೆ ಮಾಡೋದಿಲ್ಲ ಅದನ್ನು ಕೂಡ ನಾನು ಸಮರ್ಥನೆ ಮಾಡೋದಿಲ್ಲ ಯಾಕೆಂದ್ರೆ ನಾವು ಒಂದು ಒಂದು ಪದ್ಧತಿಯಲ್ಲಿದ್ದೇವೆ ಯಾರ ಸಿಸ್ಟಮ್ ಅದನ್ನ ಹೊರತುಪಡಿಸಿ ನಾವು ಮಾತಾಡೋದು ಚೆನ್ನಾಗಿ ಕಾಣಿಸ್ತು ಯಾರೇ ಆಗಲಿ ನಮ್ಮ ಪಕ್ಷದವರಾಗಲಿ ಆ ಪಕ್ಷದವರಾಗಲಿ ಮಾಡಬಾರ್ದು ಅವರು ಯಾವ ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ ಆದ್ರೆ ಸರಿ ಕಾಣಿಸ್ತಿಲ್ಲ ನನ್ನ ದೃಷ್ಟಿನಲ್ಲಿ ದೂರದಾಖಲು ಮಾಡ್ಕೋಬೇಕು ಅವರು ವೈಯಕ್ತಿಕವಾಗಿ ಏನೆಲ್ಲ ಈಗ ಬಹಳ ಜನ ಮಾತಾಡ್ತಾರೆ ವೈಯಕ್ತಿಕವಾಗಿ ಕೆಟ್ಟ ಕೆಟ್ಟ ಶಬ್ದ ಎಲ್ಲ ಉಪಯೋಗಿಸ್ಬಿಟ್ಟಿದ್ದಾರೆ ಅದೆಲ್ಲ ಸರಿ ಅಂತ ನಾನೇನು ಸಮರ್ಥನೆ ಮಾಡೋದಿಲ್ಲ ರಾಜ್ಯಾದ್ಯಂತ ಸರ್ ಹಿಂಸಾಚಾರ ಕಲ್ಲು ತೋರಾಟ ಆಗಿದೆ ಕೈ ನೋಡ್ತಾ ಇದ್ದಾರೆ ನೋಡಿ ನಾವು ಮೊದಲನೇ ದಿವಸದಿಂದ ಡೇ ಒನ್ನಿಂದ ಇಂದ ಪ್ರೊಟೆಸ್ಟ್ಗಳ ಪ್ರಾರಂಭ ಆಗಿ ಬಿ ಜೆ ಪಿಯವ್ರ ಪ್ರೊಟೆಸ್ಟ್ ಆಯಿತು ಕಾಂಗ್ರೆಸ್ನವ್ರ ಪ್ರೊಟೆಸ್ಟ್ ಆಯಿತು ದಳದವ್ರ ಪ್ರೊಟೆಸ್ಟ್ ಆಯಿತು ಎಲ್ಲ ಪ್ರೊಟೆಸ್ಟ್ಗಳಿಗೂ ಕೂಡ ಶಾಂತಿಯಿಂದ ಇರಬೇಕು ಅಂತೇಳಿ ಏನೆಲ್ಲ ಕ್ರಮ ತಗೋಬೇಕು ಅದನ್ನು ನಾವು ಪೊಲೀಸ್ ಇಲಾಖೆ ಮಾಡಿದೆ ಎಲ್ಲ ಜಿಲ್ಲಾ ಹೆಡ್ ಕ್ವಾರ್ಟರ್ಸ್ನಲ್ಲೂ ಕೂಡ ಕೆ ಎಸ್ ಆರ್ ಪಿ ಬೆಟಾಲಿಯನ್ಗಳನ್ನು ಇಟ್ಟಿದ್ದಾರೆ ಯಾವುದೇ ಅಹಿತಕರವಾದ ಘಟನೆ ಆಗೋದಕ್ಕೆ ಬಿಟ್ಟಿಲ್ಲ ಸಣ್ಣ ಪುಟ್ಟ ಘಟನೆಗಳಾದಂಥ ಸಂದರ್ಭದಲ್ಲಿ ಅದನ್ನು ಕೂಡ ಶಾಂತಿಯಿಂದ ಅದನ್ನು ಹ್ಯಾಂಡ್ಲ್ ಮಾಡಿದ್ದಾರೆ ತುಂಬಾ ದೊಡ್ಡ ದೊಡ್ಡ ಪ್ರಮಾಣಕ್ಕೆ ಬೆಂಕಿ ಹಚ್ಚೋದು ಕಲ್ತೂರಾಟ ಮಾಡೋದು ಮತ್ತೆ ಇನ್ಯಾರಿಗೂ ಹೊಡೆಯೋದು ಬಡಿಯೋದು ಇಂಥವನ್ನೆಲ್ಲ ನಾವು ಹತ್ತಿಕ್ಕಿದೀವಿ ಅದೆಲ್ಲ ನಾ ಆಗೋದಕ್ಕೆ ಬಿಡೋದಿಲ್ಲ ಮುಂದೆಯೂ ಕೂಡ ಬಿಡೋಲ್ಲ ನೋಡಿ ನಾವು ನಾವು ಪ್ರಶ್ನೆ ಮಾಡಿದ್ದೀವಲ್ವಾ ಗವರ್ನರ್ಗೆ ಲೋಕಾಯುಕ್ತದವರು ನಾವು ಯಾರೋ ಈಗ ಇಂಡಿ ಇದು ಅಬ್ರಾಹಿಂ ಕೇಳಿರೋದು ಇಂಡಿವಿಜುವಲ್ ಆದರೆ ಲೋಕಾಯುಕ್ತ ಒಂದು ತನಿಖಾ ಸಂಸ್ಥೆ ಕೇಳ್ತಾ ಇದೆ ಅಂದಾಗ ನೀವು ಅವರಿಗೂ ಕೊಡಲ್ಲ ಅಂದರೆ ಅದು ತಪ್ಪಲ್ವಾ ಅದಕ್ಕೆ ನಾವು ಕೇಳಿದ್ವಿ ನೀವು ಶಶಿಕಲಾ ಜೊಲ್ಲೆ ಅವ್ರದ್ದು ಇಪ್ಪತ್ತೊಂದನೇ ಎಸ್ವಿಯಲ್ಲಿ ಅವ್ರದ್ದು ಇಪ್ಪತ್ತೊಂದನೇ ಎಸ್ವಿಯಲ್ಲಿ ಆಗಿರೋದು ಅಲ್ಲ ಕೇಳಿದ್ದಾರೆ ಅದಕ್ಕೂ ಕೊಡಲಿಲ್ಲ ಕುಮಾರಸ್ವಾಮಿಯವರು ಅವರು ಮೂರಕ್ಕೆ ನಡೆದಿರ್ತಕ್ಕಂಥ ಘಟನೆ ಯಾವುದೋ ಒಂದು ಮೈನಿಂಗ್ ಸಂಸ್ಥೆ ವಿಚ್ ಈಸ್ ನಾಟ್ ದೇರ್ ಅದು ಇಲ್ಲದೆ ಇಲ್ ವಿಲ್ವೇ ಇಲ್ಲ ಅನ್ನುವಂಥ ಸಂಸ್ಥೆಗೆ ಐನೂರೈವತ್ತು ಎಕರೆ ಜಮೀನು ಕೊಡ್ತಾರೆ ಅದನ್ನು ನಾವು ಲೋಕಾಯುಕ್ತದವರು ಚಾರ್ಜ್ ಶೀಟ್ ಹಾಕಬೇಕು ನಮಗೆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡಿ ಅಂತ ಕೇಳಿದ್ದಾರೆ ಇಪ್ಪತ್ತ್ ಕೇಳಿದ್ದಾರೆ ಅದು ಅವ್ರಿಗೂ ಕೊಟ್ಟಿಲ್ಲ ಆಯಿತಾ ಮತ್ತು ನಿರಾನಿ ಅವರಿಗೆ ಕೇಳಿದ್ದಾರೆ ಜನಾರ್ದನ್ ರೆಡ್ಡಿ ಅವ್ರಿಗೆ ಕೇಳಿದ್ದಾರೆ ಇವೆಲ್ಲ ಇಡೀ ರಾಜ್ಯಕ್ಕೆ ಗೊತ್ತಿದೆ ಈಗ ಆದರೆ ಗವರ್ನರ್ ಅವರು ಅವು ಬಿಟ್ಟು ಅವೆಲ್ಲವನ್ನೂ ಬಿಟ್ಟು ಅವ್ರಿಗೂ ಕೊಟ್ಟು ಇವ್ರಿಗೂ ಕೊಟ್ಟಿದ್ರೆ ಅದು ಒಂಥರ ಸಮರ್ಥನೆ ಆಗಬಹುದು ಇತ್ತು ಏನ್ ಇದೆ ರಾಜಭವನಕ್ಕೆ ಅದು ಕೂಡ ಅದನ್ನು ನಾನು ಸಮರ್ಥನೆ ಮಾಡೋದಿಲ್ಲ ಅದನ್ನು ಕೂಡ ನಾನು ಸಮರ್ಥನೆ ಮಾಡೋದಿಲ್ಲ ಯಾಕೆಂದ್ರೆ ನಾವು ಒಂದು ಒಂದು ಪದ್ಧತಿಯಲ್ಲಿದ್ದೇವೆ ವ್ಯರ್ ಇನ್ ಎ ಸಿಸ್ಟಮ್ ಅದನ್ನ ಹೊರತುಪಡಿಸಿ ನಾವು ಮಾತಾಡೋದು ಚೆನ್ನಾಗಿ ಕಾಣಿಸ್ತು ಯಾರೇ ಆಗಲಿ ನಮ್ಮ ಪಕ್ಷದವರಾಗಲಿ ಆ ಪಕ್ಷದವರಾಗಲಿ ಮಾಡಬಾರ್ದು ಅವರು ಯಾವ ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ ಆದರೆ ಸರಿ ಕಾಣಿಸ್ತಿಲ್ಲ ನನ್ನ ದೃಷ್ಟಿನಲ್ಲಿ ದೂರ್ ದಾಖಲು ಮಾಡ್ಕೋಬೇಕವ್ರೂ ಅವರು ವೈಯಕ್ತಿಕವಾಗಿ ಏನೆಲ್ಲ ಮಾತಾ ಈಗ ಬಹಳ ಜನ ಮಾತಾಡ್ತಾರೆ ವೈಯಕ್ತಿಕವಾಗಿ ಕೆಟ್ಟ ಕೆಟ್ಟ ಶಬ್ದ ಎಲ್ಲ ಉಪಯೋಗಿಸ್ಬಿಟ್ಟಿದ್ದಾರೆ ಅದೆಲ್ಲ ಸರಿ ಅಂತ ನಾನೇನು ಸಮರ್ಥನೆ ಮಾಡೋದಿಲ್ಲ ರಾಜ್ಯಾದ್ಯಂತ ಹಿಂಸಾಚಾರ ಕಲ್ಲು ತೋರಾಟ ಆಗಿದೆ ಪೊಲೀಸರು ಕೈ ಇದ್ದಾರೆ ನೋಡಿ ನಾವು ಮೊದಲನೇ ದಿವಸದಿಂದ ಡೇ ಒನ್ನಿಂದ ಪ್ರೊಟೆಸ್ಟ್ಗಳ ಪ್ರಾರಂಭ ಆಗಿ ಬಿ ಜೆ ಪಿಯವ್ರ ಪ್ರೊಟೆಸ್ಟ್ ಆಯಿತು ಕಾಂಗ್ರೆಸ್ನವ್ರ ಪ್ರೊಟೆಸ್ಟ್ ಆಯಿತು ದಳದವ್ರ ಪ್ರೊಟೆಸ್ಟ್ ಆಯಿತು ಎಲ್ಲ ಪ್ರೊಟೆಸ್ಟ್ಗಳಿಗೂ ಕೂಡ ಶಾಂತಿಯಿಂದ ಇರಬೇಕು ಅಂತೇಳಿ ಏನೆಲ್ಲ ಕ್ರಮ ತಗೋಬೇಕು ಅದನ್ನು ನಾವು ಪೊಲೀಸ್ ಇಲಾಖೆ ಮಾಡಿದೆ ಎಲ್ಲ ಜಿಲ್ಲಾ ಹೆಡ್ ಕ್ವಾರ್ಟರ್ಸ್ನಲ್ಲೂ ಕೂಡ ಕೆ ಎಸ್ ಆರ್ ಪಿ ಬೆಟಾಲಿಯನ್ಗಳನ್ನು ಇಟ್ಟಿದ್ದಾರೆ ಯಾವುದೇ ಅಹಿತಕರವಾದ ಘಟನೆ ಆಗೋದಕ್ಕೆ ಬಿಟ್ಟಿಲ್ಲ ಸಣ್ಣ ಪುಟ್ಟ ಘಟನೆಗಳಾದಂಥ ಸಂದರ್ಭದಲ್ಲಿ ಅದನ್ನು ಕೂಡ ಶಾಂತಿಯಿಂದ ಅದನ್ನು ಹ್ಯಾಂಡ್ಲ್ ಮಾಡಿದ್ದಾರೆ ತುಂಬ ದೊಡ್ಡ ದೊಡ್ಡ ಪ್ರಮಾಣಕ್ಕೆ ಬೆಂಕಿ ಹಚ್ಚೋದು ಕಲ್ತೂರಾಟ ಮಾಡೋದು ಮತ್ತು ಇನ್ಯಾರಿಗೂ ಹೊಡೆಯೋದು ಬಡಿಯೋದು ಇಂಥವನ್ನೆಲ್ಲ ನಾವು ಹತ್ತಿಕ್ಕಿದ್ದೀವಿ ಅದೆಲ್ಲ ನಾವು ಆಗೋದಕ್ಕೆ ಬಿಡೋದಿಲ್ಲ ಮುಂದೆಯೂ ಕೂಡ ಬಿಡೋಲ್ಲ ನೋಡಿ ನಾವು ನಾವು ಪ್ರಶ್ನೆ ಮಾಡಿದ್ದೀವಲ್ವಾ ಗವರ್ನರ್ಗೆ ಲೋಕಾಯುಕ್ತದವರು ನಾವು ಯಾರೋ ಈಗ ಇಂಡಿ ಇದು ಈ ಅಬ್ರಾಹಿಂ ಕೇಳಿರೋದು ಇಂಡಿವಿಜುವಲ್ ಆದರೆ ಲೋಕಾಯುಕ್ತ ಒಂದು ತನಿಖಾ ಸಂಸ್ಥೆ ಕೇಳ್ತಾ ಇದೆ ಅಂದಾಗ ನೀವು ಅವರಿಗೂ ಕೊಡಲ್ಲ ಅಂದ್ರೆ ಅದು ತಪ್ಪಲ್ವಾ ಅದಕ್ಕೆ ನಾವು ಕೇಳಿದ್ವಿ ನೀವು ಶಶಿಕಲಾ ಜೊಲ್ಲೆ ಅವರದು ಇಪ್ಪತ್ತೊಂದನೇ ಎಸ್ವಿ ಅವ್ರದ್ದು ಇಪ್ಪತ್ತೊಂದನೇ ಇಸ್ವಿನಲ್ಲಿ ಆಗಿರೋದು ಅಲ್ಲ ಕೇಳಿದ್ದಾರೆ ಅದಕ್ಕೂ ಕೊಡಲಿಲ್ಲ ಕುಮಾರಸ್ವಾಮಿಯವರು ಇಪ್ಪತ್ತ್ ಮೂರಕ್ಕೆ ನಡೆದಿರ್ತಕ್ಕಂಥ ಘಟನೆ ಯಾವುದೋ ಒಂದು ಮೈನಿಂಗ್ ಸಂಸ್ಥೆ ವಿಚ್ ಈಸ್ ನಾಟ್ ದೇರ್ ಅದು ಇಲ್ಲದೆ ಇಲ್ ಇಲ್ಲ ಅನ್ನೋ ಸಂಸ್ಥೆಗೆ ಐನೂರೈವತ್ತು ಎಕರೆ ಜಮೀನು ಕೊಡ್ತಾರೆ ಅದನ್ನು ನಾವು ಲೋಕಾಯುಕ್ತದವರು ಚಾರ್ಜ್ ಶೀಟ್ ಹಾಕಬೇಕು ನಮಗೆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡಿ ಅಂತ ಕೇಳಿದ್ದಾರೆ ಇಪ್ಪತ್ತ್ ಮೂರರಲ್ಲಿ ಕೇಳಿದ್ದಾರೆ ಅದು ಅವ್ರಿಗೂ ಕೊಟ್ಟಿಲ್ಲ ಆಯ್ತಾ ಮತ್ತು ನಿರಾನಿ ಅವರಿಗೆ ಕೇಳಿದ್ದಾರೆ ಜನಾರ್ದನ್ ರೆಡ್ಡಿ ಅವ್ರಿಗೆ ಕೇಳಿದ್ದಾರೆ ಇವೆಲ್ಲ ಇಡೀ ರಾಜ್ಯಕ್ಕೆ ಗೊತ್ತಿದೆ ಈಗ ಆದರೆ ಗವರ್ನರ್ ಅವರು ಅವು ಬಿಟ್ಟು ಅವೆಲ್ಲವನ್ನು ಬಿಟ್ಟು ಅವ್ರಿಗೂ ಕೊಟ್ಟು ಇವ್ರಿಗೂ ಕೊಟ್ಟಿದ್ರೆ ಅದು ಒಂಥರ ಸಮರ್ಥನೆ ಆಗ್ಬೋದಿತ್ತು